ಭಾನುವಾರ ಬೆಳಿಗ್ಗೆ ಬಾರ್ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಮನೆ ಬೇಕಾ ನಮ್ಗ? ಯಾವನೋ ಒಬ್ಬ ನಮ್ ಕವಿತೆ ಮೆಚ್ಕೊಂಡವ್ ನಿಮ್ ಬಿಡಕಾಯ್ತದೆ ಅಲ್ಲ, ಸೆಕ್ಯೂರಿಟಿ ಗಾರ್ಡ್ ಆಗಿ ಯಾಕೆ ನಿದ್ದೆ ಮಾಡ್ತಾರ ನೀನು? ಏನ್ ಇವಾಗ ಒಂದ್ ಕಿರಿಕ್ ಮಾಡ್ಕೋ. ಏನು? ನಾನು ಒಳಗಡೆ ಹೋಯ್ತೀನಿ ಅಂತೀನಿ, ನೀನ್ ಆಗಲ್ಲ ಅನ್ನು, ನಾನ್ ಹೆಂಗದೇ ಮೈಗೆ ಅಂತೀನಿ, ಒಂದೊಳ್ಳೆ ಜಗಳ ಆಡವಾ? ಹೋಗ್ರಪ್ಪ ಸುಮ್ನೆ ಸರ್. ಯಾರಪ್ಪ? ತುಂಬಾ ದಿನ ಆಯ್ತು. ಯಾರು ಸರ್? ಅದೇ ಪುಸ್ತಕ ಕೊಡ್ತೀನಿ ಅಂದಿದ್ರಿ. ಬನ್ನಿ ಬನ್ನಿ. ಅಲ್ಲಿದೆ ನೋಡಿ, ಆ ಕಪಾಟ್ನಲ್ಲಿ ಮೇಲ್ಭಾಗದಲ್ಲಿರೋ ಪುಸ್ತಕಗಳೆಲ್ಲ ಕಾವ್ಯಕ್ಕೆ ಸಂಬಂಧಪಟ್ಟವು. ನಾನು ಇದನ್ನು ಮುಟ್ಟದಾಗ ಅದನ್ನು ಮುಟ್ಟೋಲ್ಲ. ತಗೊಳ್ಳಿ. ಕೊಡಿ ಸರ್ ಪುಸ್ತಕ. ಮೊದಲನೇ ಸಾಲು ಮಧ್ಯದಲ್ಲಿ ಕಾವ್ಯ ಮೀಮಾಂಸೆ, ಪಕ್ಕದಲ್ಲಿ ಆರು ಪುಸ್ತಕಗಳನ್ನು ತಗೊಳ್ಳಿ, ಹಾಗೆ ಆ ನೀಲಿ ಪುಸ್ತಕ ಕಾವ್ಯ ವಿಮರ್ಶೆ ಪೂರ್ವಾಪರ ಪರಾಮರ್ಶೆ. ಈ ಅಮ್ಮ ನಂಗೆ ಗೊತ್ತಕಲ್ಲ ಗೊತ್ತಕಲ್ಲ, ಮೈಸೂರಲ್ಲಿ ನೋಡಿದ್ದೆ. ಯಾರ ಮೇಡಮ್? ಸರ್ ನಿಮ್ ಮೇಡಮ್ ಸರ್ ಇವರು. ಇದು ನನ್ನ ಬಿಟ್ಟು ಹೋದ ಕವಿತೆ. ಕಾವ್ಯದ ಗೋರಿ ಇಲ್ಲಿ ಯಾರಿಗೂ ಕಾಣ ಹಾಗೆ ಮುಚ್ಚಿಟ್ಟಿದ್ದೆ, ಯಾರು ನೋಡಿರಲಿಲ್ಲ. ಯಾಕೆ ತೆಗೆದ್ರಿ ಇದನ್ನ? ಕ್ಷಮಿಸಿ ಸರ್, ವಾಪಸ್ ಇಟ್ಬಿಡ್ತೀನಿ ಸರ್. ಸಂಬಂಧ ಪಡೆದ ವಿಚಾರ ನಿಮ್ಗೆ ಯಾಕೆ? ಹೋಗ್ರಿ. ಏನ್ರಿ ಹೋಗು ತಕ್ಷಣ ಹೋಗ್ಬಿಡ್ತೀರಿ? ಸಹಜ ಕುತೂಹಲ ಇಲ್ವೋ ನಿಮಗೆ? ಇದೆ ಸರ್. ಇದೆಯೋ ಇಲ್ವೋ ಒಮ್ಮತ ಅಭಿಪ್ರಾಯ ಮೂಡ್ಲಿ. ಇದೆ ಸರ್, ಇದೆ. ಸಂಬಂಧ ಅಂದ್ರೆ ಏನ್ರಿ? ಗೊತ್ತಿಲ್ಲ ಸರ್. ಇಂಗ್ಲಿಷ್ ನ ಸಂ ಕನ್ನಡದ ಬಂಧ ಅಲ್ಲ. ಸರಿ ಸರ್. ಸರಿ ಅಲ್ಲದ್ರಿ ಹೇಳ್ತಿರೋದು ನಾನು ಸರ್. ಈಕೆ ನನ್ನನ್ನು ತೊರೆದು ಹೋದ ಮಾಜಿ ಧರ್ಮಪತ್ನಿ. ಈಕೆಯಿಂದಲೇ ನನ್ನ ಮನುಷ್ಯನದ್ದು, ನಂತರ ಪ್ರೇಮಿಯಾದ್ದು, ಆ ನಂತರ ಮೃಗ ಆದದ್ದು. ಯಾಕೆ ನೊಂದ್ಕೋತೀರಾ ಸರ್? ನೀವು ತುಂಬಾ ಒಳ್ಳೆಯವರು. ಯಾರು ಹಾಗೆ ಹೇಳಿದ್ದು? ಕಾಲೇಜ್ ಆವರಣದಲ್ಲಿ ಹೋಗಿ ಕೇಳಿದ್ದೀರಾ? ಇಲ್ಲ ಸರ್. ಎಲ್ಲ ಏನಂತ ಮಾತಾಡ್ತಾರೆ? ಮನೋರೋಗಿ, ಅರೆ ಹುಚ್ಚ, ತಿಕ್ಲಾ. ಎಲ್ಲರೂ ಉಂಟ ಸರ್? ಉಂಟು. ಕೇಳಿಸ್ಕೊಂಡು ಹೋಗಿ, ನಿಲ್ಬೇಡಿ. ಸಾರವಿಹೀನ ಸಂಸಾರಧವಾ ಘೋರಧವಾ ನಲಕಡುಕಿ. ಈ ಸಾಲನ್ನ ನನ್ ಬಿನ್ ಹಿಂದೆ ಮಾತಾಡ್ಕೊಳ್ತಾರಲ್ಲ ನರಾಧಮರು, ಅವ್ರಿಗೆ ಹೋಗಿ ಹೇಳಿ. ಸಾರವಿಹೀನ ಸಂಸಾರಧವ ಘೋರಧವಾ ನಲಕಡುಕಿ ಸೇರಿದೆ ನೈ ತವ ಚರಣ ಕರುಣಿಸು ನೀ ಮಮ ಮರಣ. ನೀವು ಬಂದ್ರಿ, ಈಗ ಹೋಗ್ತಾ ಇದ್ದೀರಿ, ಹಾಗೆ ನಾನು ಹೇಳ್ತಿ. ಹೀಗೆ ಬಂದು ಹಾಗೆ ಹೋಗ್ಬಿಟ್ಲು. ಗರ್ಭದಲ್ಲಿ ನನ್ನ ಶಿಶು, ನನ್ನ ಕಂದ. ಹಕ್ಕಿಗಳು ಕಲರವ ಕೇಳಿಸ್ದಾಗೆಲ್ಲ ನನ್ನ ಕಂದನ ಧ್ವನಿ ಹೀಗಿರ್ಬೋದು ಅಂತ ನನಗನ್ಸುತ್ತೆ. ಅಪ್ಪ ಅಂತ ಕೂಗದಾಗ ಭಾಸವಾಗುತ್ತೆ. ನನಗೆ ಗೊತ್ತು ಹೇಳಿ ಮಗುವುದು. ಕನಸಲ್ಲಿ ಬಂದು ಗಟ್ಟ ಮೀಸಿ ಇಡದಾಗ ಭಾಸವಾಗುತ್ತೆ. 20 ವರ್ಷ, 2 ದಶಕ ಸತತವಾಗಿ ಇಂಥ ಕನಸುಗಳನ್ನು ಕಾಣೋ ಪಾಪಿಗೆ ಮನೋರೋಗ ಬರೋದಿಲ್ವಾ? ಮರಣದ ಕಲ್ಪನೆ ಬರೋದಿಲ್ವಾ? ನೀವು ಹೇಳಿ. ಬತ್ತ ಸರ್ ಇಲ್ಲಿ ಓಡಬೇಡಿ, ಇಲ್ಲೇ ರೀ. ನೋಡಿ ನೋಡಿ, ಇದು ನಾನು ಬರೆದಿಟ್ಟಂಥ ಆತ್ಮಹತ್ಯಾ ಆರ್ಥನಾದ ಮರಣ ಶಾಸನಕ್ಕೆ ನಾನು ಬರೆದಿಟ್ಟ ಮುನ್ನುಡಿ. ಇದು ಇನ್ನೂ ಇದೆ, ಎಲ್ಲ ಓದಿ, ಪೂರ್ಣ ಓದಿ. ಓದಿ ಓದ್ತಾ ಇದೆ, ಪೂರ್ಣ ಓದಿ ಓದಿ ಓದಿ. ಇದು ಓದಿ, ಇದು ಓದಿ. ಓದ್ತು ಸರ್. ಯಾಕೆ ಓದ್ತೀರಿ? ನಾನು ಸಾಯೋದಿಲ್ಲ, ಬರೀ ಬರೆದಿರ್ತೀನಿ ಅಷ್ಟೇ, ಸಾಯೋದೇ ಇಲ್ಲ. ಯಾಕೆ? ಹೇಳ್ಕೊಡಿ ಹೇಳ್ಕೊಡಿ ಸ್ವಲ್ಪ. ನೀವು ನನ್ನ ಸಹಾಯ ಮಾಡ್ತೀರಾ? ನೀವು ಸಹಾಯ ಮಾಡ್ತೀರಾ? ಬರೀಲಿ ಬರೀಲಿ. ಎಲ್ಲ ಎಲ್ಲ ಇಲ್ಲ ಹಾಸೆ ಹಾಸೆ ಇಲ್ಲ. ಸ್ವಲ್ಪ 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 ಸಹಾಯ ಮಾಡಿ, ಸ್ವಲ್ಪ ಸಹಾಯ ಮಾಡಿ. ನನ್ನ ಎಂತ
ಏ ಮಗು ಮಗುತಿ ಮಗು ಕೊಡಿ ಮೊದಲು ನನ್ನ ಮಗು ನನ್ನ ಕೂಸು ಕೊಡಿಲಿ ತಗಲ್ ಬಿಡ್ಗೆ ಔಷಧಿ ಔಷಧಿ ತಗಲ್ ಬಿಡ್ಗೆ ತೆಗಿರಿ ಔಷಧಿ ಗುಲಾಬಿ ಹೊರಣದ್ದು ಗುಲಾಬಿ ಹೊರಣದ್ದು ತೊಳೆ ಸೂಜಿ 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 ತೊಳೆ ತನ್ನಿ ತೊಂಬಿ ತೊಂಬಿ ಕೊಡಿ ಕೊಡಿಲಿ ನನ್ಗೆ ಉದ್ವೇಗ ಜಾಸ್ತಿ ಆದಾಗ ಇದನ್ನು ತಗೊಳ್ಳಿ ಅಂತ ವೈದ್ಯರು ಹೇಳಿದ್ದಾರೆ. ನಂಗೆ ಕುಡಿ ಸರ್, ಕುಡಿ ಸರ್, ಸ್ವಲ್ಪ 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 ಕುಡಿ. ಸಹಾಯ ಸಹಾಯ. ನಾ ಬದುಕ್ತೀನಿ, ನೀವು ಹೊರಡಿ, ನೀವು ಹೊರಡಿ, ನಾ ಬದುಕ್ತೀನಿ, ನೀವು ಹೊರಡಿ. ಅಪ್ಪ ನಮಸ್ಕಾರ. ಆಟೋ ಒಂಥರ ಒಳಗಡೆ ಬಿದ್ದ ಬಿದ್ದವಾಗ ಹೋರಾಟ ಮಾಡ್ಕೊಂಡು ಜೀವ ಉಳಿಸ್ಕೊ ಬಂದಿದ್ದೀವಿ. ನೀವಿಲ್ಲಿ ಜಗದ್ಗುರುಗಳ ಥರ ಕುಂತಿದ್ರಲ್ಲ ನ್ಯಾಯವೇ. ನೋ ಟೆನ್ಷನ್ ಸಾಹೇಬ್ರು, ಔಷಧಿ ತಗೊಂಡವ್ರ ಚುಚ್ ಬಂದು ಇನ್ನು 6 ಗಂಟೆ ಹೇಳಕ್ಕಿಲ್ಲ. ಲೋ ಒಳಗ ಉಸಿರಾಡ್ತಾವಂತ ಅವಾಗ ಅವಾಗ ನೋಡ. ಲೇ ದಿನ ಸಾಯವ್ರಿಗೆ ಯಾರು ಹೋಗರ್ಲ ಆಮೇಕೊಂಡೆ. ಲೇ ಇವನ್ ಪೇಮೆಂಟ್ ಎಷ್ಟು ಅಷ್ಟೇ ಕೆಲಸ ಮಾಡೋದು.